ಹಾಯ್ ಆಲ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತನ್ನೋದು ನನ್ನ ಭಾವನೆ. ಬೆಳಗ್ಗೆನೇ ಬಾಗಿಲಿಗೆ ನೀರು ಹಾಕಿ, ರಂಗೋಲಿ ಹಾಕಿ, ಸ್ವಲ್ಪ ಕಾಫಿ ಮಾಡಿಕೊಂಡು ಅರ್ಧ ಗಂಟೆ ಎಡಿಟಿಂಗ್ ಕೂತ್ಕೋತೀನಿ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೋ ಮುಂಚೆ. ಈ ಟೈಮಲ್ಲಿ ಮೂಡ್ ಕೂಡ ಫ್ರೆಶ್ ಆಗಿರುತ್ತೆ, ಯಾರೂ ಡಿಸ್ಟರ್ಬ್ ಮಾಡೋರಿರಲ್ಲ, ಮನೆಯವರು ಕೂಡ ಯಾರೂ ಎದ್ದಿರಲ್ಲ. ಅರ್ಧ ಗಂಟೆನಲ್ಲಿ ಫಾಸ್ಟಾಗಿ ಎಡಿಟಿಂಗ್ ಕೂಡ ಮಾಡ್ಕೋಬೋದು. ಆ ಟೈಮಲ್ಲಿ ಸ್ನೂಫಿ ಒಳಗಡೆ ನೋಡಿ ವಾಕಿಂಗ್ ಮಾಡ್ತಾನೇ ಇದ್ದಾಳೆ, ಮೇಲೆ ನೋಡಿಕೊಂಡು. ಹಸ್ಬೆಂಡ್ ಇನ್ನೂ ಕೆಳಗಡೆ ಬಂದಿಲ್ಲ, ಅವಳನ್ನ ವಾಕಿಂಗ್ ಕರ್ಕೊಂಡು ಹೋಗಿಲ್ಲ. ಅವ್ರು ಬಂದು ಇವಳನ್ನ ವಾಕಿಂಗ್ ಕರ್ಕೊಂಡು ಹೋಗೋರ್ಗೂ ಒಳಗೊಂಥರ ಸಂಕಟ ಆಗ್ತಿರುತ್ತೆ. ತುಂಬ ದಿನದ ನಂತರ ಬಿಸಿಲು ಬಂದಿರೋದು ಅದೆಷ್ಟು ಖುಷಿಯಾಗಿದೆ ನನಗೆ ಅಂತಂದರೆ, ಈ ಟೈಮಲ್ಲಿ ನಾನು ಬೇಗ ಬೇಗ ಕೆಲಸನೂ ಮುಗಿಸ್ಕೊಂಡು ಎಡಿಟಿಂಗು ಮಾಡ್ತಾನೆ, ಇನ್ನೊಂದು ರೂಮ್ನ ಕ್ಲೀನಿಂಗ್ ಮಾಡ್ಕೋಬೇಕು ಅಂತ ಇವಾಗ ಅಡುಗೆ ಮನೆಗೆ ಬಂದಿದ್ದೀನಿ. ಹಸ್ಬೆಂಡ್ ಇವತ್ತು ಊಟಕ್ಕೆ ಬರ್ತಾರೆ, ಅವ್ರಿಗೋಸ್ಕರ ಒಂದು ಸ್ಪೆಷಲ್ ರೆಸಿಪಿ ಕೂಡ ಮಾಡ್ತಾಯಿದ್ದೀನಿ. ಹಾಗೆ ಸುಮಾರು ಜನಕ್ಕೆ ಐಕೆ ಪ್ರಾಡಕ್ಟ್ ಇಷ್ಟ ಆಯಿತು. ಎಲ್ಲ ರೇಂಜಲ್ಲೂ ನಮ್ಗಲ್ಲಿ ಸಿಗುತ್ತೆ, ಕಡಿಮೆಯಿಂದ ಹಿಡಿದು ಜಾಸ್ತಿವರೆಗೂ. ನಮಗೆ ನಮ್ಮ ಒಂದು ಬಜೆಟ್ಗೆ ತಕ್ಕಂತೆ ನಾವು ಶಾಪಿಂಗ್ ಮಾಡ್ಕೋಬೋದು. ಇವತ್ತೊಂದು ಸ್ಪೆಷಲ್ ಥಾಲಿ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಅದು ಡಯಾಬಿಟಿಸ್ ಥಾಲಿ. ಇದನ್ನು 30 ನಿಮಿಷದಲ್ಲಿ ನಾನು ಇವತ್ತು ರೆಡಿ ಮಾಡ್ತಾಯಿದ್ದೀನಿ. ಅನ್ನದ ಬದಲಾಗಿ ಇವತ್ತು ಅವರಿಗೆ ಗೋಧಿ ನುಚ್ಚಿನ ಅನ್ನ ಮಾಡ್ತಾಯಿದ್ದೀನಿ. ಬ್ರೋಕನ್ ವೀಟ್ ರೈಸ್ ಅಂತ ಇದನ್ನು ನೀವು ಕರಿಬೋದು. ಬ್ರೋಕನ್ ವೀಟ್ ಅಂದರೆ ಗೋಧಿನ ನುಚ್ಚು ಮಾಡಿ ಇಟ್ಟಿರ್ತಾರೆ. ಫಸ್ಟ್ ಇದನ್ನು ಹುರ್ಕೋಬೇಕು. ಡೈರೆಕ್ಟಾಗಿ ಕೂಡ ನೀವು ಅನ್ನ ಮಾಡ್ಕೋಬೋದು, ಸ್ವಲ್ಪ ಅಂಟಂಟು ಅನಿಸುತ್ತೆ. ಆ ರೀತಿ ಅಂಟಾಗಬಾರ್ದು, ಬಿಡಿ ಬಿಡಿಯಾಗಿ ಉದುರುದ್ರಾಗಿ ನಮ್ಗೆ ಅನ್ನ ಇರಬೇಕು ಅಂದರೆ ಒಂದು ಸ್ವಲ್ಪ ಹೊತ್ತು ಇದನ್ನು ಹುರ್ಕೋಬೇಕು. 2-3 ನಿಮಿಷ ಮೀಡಿಯಂ ಹೀಟಲ್ಲಿ ಹುರ್ಕೋತಾ ಇದ್ದಾಗೆ ಇದರಲ್ಲಿರುವಂಥ ಹಸಿ ವಾಸನೆ ಹೋಗಿ ಸ್ವಲ್ಪ ಲೈಟಾಗಿದ್ದು ಬಣ್ಣ ಚೇಂಜ್ ಆಗುತ್ತೆ. ಆ ನಂತರ ನಾವು ಅನ್ನ ಮಾಡ್ಕೋಬೋದು. ಮತ್ತೊಂದು ಕಡೆ ಕುಕ್ಕರಲ್ಲಿ ವೈಟ್ ರೈಸ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ಇದು ಹಸ್ಬೆಂಡ್ಗೋಸ್ಕರ ಮಾತ್ರ ಮಾಡ್ತಿರೋದ್ರಿಂದ ಒಂದು ಸಣ್ಣ ಕಪ್ಪಷ್ಟು ಗೋಧಿ ನುಚ್ಚು ಸಾಕಾಗುತ್ತೆ. ಪ್ರೀ ಪ್ರಿಪ್ರೇಷನ್ ಅಂತ ಸ್ವಲ್ಪ ಬೇಳೆ ಮಾತ್ರ ನಾನಿಲ್ಲಿ ಬೇಯಿಸಿಟ್ಟಿದ್ದೀನಿ. ಅರ್ಧ ಗಂಟೆಯ ಥಾಲಿ ಅಂತಂದರೆ ನಿಮಗೆ ಖಂಡಿತ ಎಲ್ಲನೂ ಫಾಸ್ಟಾಗಿ ಮಾಡ್ಕೊಳ್ಳೋ ಅಂಥ ರೆಸಿಪೀಸ್ ಇವತ್ತು ನಿಮಗೆ ಶೇರ್ ಮಾಡ್ತಿದ್ದೀನಿ. ಬೇಳೆ ಒಂದು ಬೇಯಿಸಿಟ್ಕೊಂಡಿದ್ರೆ ತಿಳಿ ಸಾರು ದಿಢೀರಾಗಿ ನಾವು ಮಾಡ್ಕೋಬೋದು. ಸೊ ಇದೇ ಗೋಧಿ ನುಚ್ಚಿಗೆ ಅನ್ನಕ್ಕೆ ಕಾಂಬಿನೇಷನ್ ಆಗಿ ತಿಳಿ ಸಾರು ಕೂಡ ಮಾಡ್ತಾ ಇದ್ದೆ. ಮಕ್ಕಳಿಗೆ ಹಾಗೆ ನನಗೆ ವೈಟ್ ರೈಸ್ ಕೂಡ ಮಾಡಲಿಕ್ಕಿಟ್ಟಿದ್ದೀನಿ. ಎಲ್ಲರೂ ತಿನ್ಬೋದು ಗೋಧಿ ನುಚ್ಚು, ಆದರೆ ಮಕ್ಕಳಿಗೆ ಸಮಟೈಮ್ ಇಷ್ಟ ಆಗೋಲ್ಲ. ಬಿಸಿಬೇಳೆ ಬಾತ್ ಥರ, ಪುಲಾವ್ ಥರ ಮಾಡಿದ್ರೆ ತಿಂತಾರೆ. ಈ ರೀತಿ ರೈಸ್ ಥರನೇ ತಿನ್ನಬೇಕು ಅಂದರೆ ಮಕ್ಕಳಿಗೆ ಇಷ್ಟ ಆಗೋಲ್ಲ ಅಷ್ಟಾಗಿ. ಸೊ ಹಸ್ಬೆಂಡ್ಗೆ ಬೇಕಾಗೋಷ್ಟು ಮಾತ್ರ ನಾನು ಇಲ್ಲಿ ರೆಡಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಹೊತ್ತು ಹುರ್ಕೊಂಡಾದ ನಂತರ ಒಂದು 2 ಸರ್ತಿ ನೀರಲ್ಲಿ ವಾಶ್ ಮಾಡಿಕೊಂಡು ನಂತರ ಅನ್ನ ಮಾಡೋ ರೀತಿಯಲ್ಲೇ ಇದನ್ನು ಮಾಡ್ಕೋಬೇಕು. 1 ಕಪ್ಪಷ್ಟು ಗೋಧಿ ನುಚ್ಚಿಗೆ 2 ಕಪ್ಪಷ್ಟು ನೀರು, ಸ್ವಲ್ಪ ಉಪ್ಪು ಹಾಕಿ ಓಪನ್ ಪ್ಯಾನಲನ್ನು ಇದನ್ನು ಬೇಯಿಸ್ತಾ ಇದ್ದೀನಿ. ಕುಕ್ಕರಲ್ಲಾದರೆ 2 ವಿಸಿಲ್ ನೀವು ಕೂಗಿಸ್ಕೊಂಡ್ರೆ ಸಾಕು, ಪರ್ಫೆಕ್ಟಾಗಿ ನಿಮಗೆ ಅನ್ನ ಗೋಧಿ ನುಚ್ಚಿನ ಅನ್ನ ರೆಡಿಯಾಗುತ್ತೆ. ಡಯಾಬಿಟಿಸ್ ಇರೋರಿಗೆ ಅನ್ನ ತಿನ್ನೋಕ್ಕಾಗಲ್ಲ ಅಂತನೋರ್ಗೂ ಕೂಡ ಇದು ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸಾರು ಅನ್ನ, ಮೊಸರು ಅನ್ನೋದ್ ರೀತಿಯಲ್ಲೇ ನೀವು ಈ ಗೋಧಿ ನುಚ್ಚಿನ ಅನ್ನ ಕೂಡ ಊಟಕ್ಕೆ ಬಳಸ್ಕೋಬೋದು. ಅನ್ನ ರೆಡಿಯಾಗಿದೆ. ಇದಾದ ನಂತರ ಒಂದು ಸೈಡ್ ಡಿಶ್ ರೆಸಿಪಿ ಮಾಡ್ತಾಯಿದ್ದೀನಿ. ಇದು ಹೆಸರು ಕಾಳನ್ನು ಮೊಳಕೆ ಬರೆಸಿ ಇಟ್ಟಿರೋದು. ಸುಮಾರು 5 ದಿನ ನಾನು ಇದನ್ನು ಮೊಳಕೆ ಬರೆಸಿದ್ದೀನಿ. ಅವಾಗವಾಗ ಸ್ವಲ್ಪ ನೀರು ಸ್ಪ್ರಿಂಕಲ್ ಮಾಡ್ತಾಯಿದ್ರೆ ಈ ರೀತಿ 4-5 ಇಂಚಷ್ಟು ಮೊಳಕೆ ಬಂದಿರುತ್ತೆ. ಇದು ಹಾಗೆಯೇ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ, ಸ್ವೀಟಾಗಿ ಕ್ರಂಚಿಯಾಗಿರುತ್ತೆ. ಬಟ್ ಇದನ್ನು ಒಂದು ಸೈಡ್ ಡಿಶ್ ರೆಸಿಪಿಯಲ್ಲಿ ಮಾಡ್ತಿರೋದ್ರಿಂದ 2 ನಿಮಿಷದಲ್ಲಿ ಮಾಡುವಂಥ ಒಂದು ಸ್ಟೀರ್ ಫ್ರೈಡ್ ರೆಸಿಪಿ. ಸೊ ಒಂದೇ 1 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ, ಅದಕ್ಕೆ 1/2 ಸ್ಪೂನಷ್ಟು ಜೀರಿಗೆ ಹಾಕಿ ಅದು ಸಿಡಿದ ನಂತರ 2-3 ಸರ್ತಿ ವಾಶ್ ಮಾಡಿ ಇಟ್ಕೊಂಡಿರುವಂಥ ಮೊಳಕೆ ಕಾಳನ್ನು ಹಾಕ್ತಾಯಿದ್ದೀನಿ. ಮೊಳಕೆ ಕಾಳು ನಾವು ಹೆಸರು ಕಾಳು ಹೇಗೆ ಕಟ್ತೀವೋ ಅದೇ ರೀತಿ ಕಟ್ಕೋಬೇಕು. ಆದರೆ 5 ದಿನದವರೆಗೂ ಅವಾಗವಾಗ ಸ್ವಲ್ಪ ನೀರನ್ನು ಹಾಕಿ ಸ್ಪ್ರಿಂಕಲ್ ಮಾಡ್ತಾಯಿದ್ರೆ ಈ ರೀತಿ ಉದ್ದಕ್ಕೆ ಬೆಳೆಯುತ್ತೆ, ತುಂಬ ಚೆನ್ನಾಗಿರುತ್ತೆ, ಆರೋಗ್ಯವಾಗಿರೋಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. 1 ನಿಮಿಷ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೊಂಡ ನಂತರ ಲಿಡ್ ಕ್ಲೋಸ್ ಮಾಡಿದ್ದೀನಿ. ತುಂಬ ಫಾಸ್ಟಾಗಿ ಇದು ಬೆಂದು ಹೋಗುತ್ತೆ. ಸೊ ಜಾಸ್ತಿ ಇದನ್ನು ಓವರ್ ಕುಕ್ ಮಾಡಿದೆ. 2 ನಿಮಿಷದಲ್ಲಿ ನಾವು ಈ ರೆಸಿಪಿನ ಕಂಪ್ಲೀಟ್ ಮಾಡಬೇಕು. ಸ್ವಲ್ಪ ಹೊತ್ತು ಹುರ್ಕೊಂಡ ನಂತರ ನಾನು ಇದಕ್ಕೆ 1/4 ಸ್ಪೂನಷ್ಟು ಅರಶಿನ, 1/4 ಸ್ಪೂನಷ್ಟು ಅಚ್ಚಕಾರ ಪುಡಿ, ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವತ್ತಿನ ಡಯಾಬಿಟಿಸ್ ಥಾಲಿನಲ್ಲಿ ಮಸಾಲೆಗಳಾಗಲಿ ಹೆಚ್ಚಿಗೆ ಎಣ್ಣೆ ಆಗಲಿ ಬಳಸದೆ ತುಂಬಾ ಸಿಂಪಲ್ ಆ್ಯಂಡ್ ಈಸಿಯಾಗಿ ಫಾಸ್ಟಾಗಿ ಮಾಡ್ಕೊಳ್ಳೋಂಥ ರೆಸಿಪೀಸ್ನ ಇವತ್ತು ತೋರಿಸ್ತಾ ಇದ್ದೀನಿ. ನೋಡಿ, ಆಯ್ತು. ಇದು ಮಸಾಲೆ ಎಲ್ಲ ಏನು ಉಪ್ಪು ಖಾರ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡ ನಂತರ ಸ್ಟವ್ ಆಫ್ ಮಾಡೋಕ್ಕೂ ಮುಂಚೆ 1/2 ಹೋಳಷ್ಟು ನಿಂಬೆ ರಸ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಬೇಕಿದ್ರೆ ಈ ಟೈಮಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೋಬೋದು. ಇದಾದ ನಂತರ ಇದೇ ರೀತಿ 2 ನಿಮಿಷದಲ್ಲಿ ಆಗುವಂಥ ಇನ್ನೊಂದು ಸೈಡ್ ಡಿಶ್ ಅಂದರೆ ಪನ್ನೀರಿಂದ ಮಾಡ್ತಿರೋದು. ಡಯಾಬಿಟಿಸ್ ಇರೋರಿಗೆ ನಾರಿನಂಶ ಹಾಗೆ ಪ್ರೋಟೀನ್ ಹೆಚ್ಚಾಗಿರೋವಂಥ ಅಡುಗೆಗಳನ್ನು ಮಾಡಿಕೊಡ್ಬೇಕು ಅಂತ ಹೇಳ್ತಾರೆ. ಹಾಗೆ ತರಕಾರಿಗಳನ್ನು ಹೆಚ್ಚಾಗಿ ಉಪಯೋಗಿಸ್ಬೇಕು ಅಂತ ಹೇಳ್ತಾರೆ. ಸೊ ಪನ್ನೀರ್ ಮತ್ತು ಮಶ್ರೂಮಲ್ಲಿ ಕೂಡ ಹೆಚ್ಚಿನ ಪ್ರೋಟೀನ್ ಇರೋದ್ರಿಂದ ನಾವು ಇದನ್ನು ಕೂಡ ಪ್ರತಿದಿನ ಊಟದಲ್ಲಿ ಇನ್ಕ್ಲೂಡ್ ಮಾಡ್ಕೋಬೋದು. ಸ್ನ್ಯಾಕ್ಸ್ ಥರ ಕೂಡ ನಾವು ಇದನ್ನು ಮಾಡ್ಕೊಳ್ಬೋದು. ಮೊದಲು ನಾನು ಇದನ್ನು ತೆಳ್ಳು ಕಟ್ ಮಾಡಿರೋಂಥ ಪನ್ನೀರಿನ ಪೀಸಸ್ ಮೇಲೆ ಸ್ವಲ್ಪ ಅಚ್ಚಕಾರದ ಪುಡಿ, ಅರಶಿನ, ಉಪ್ಪು ಹಾಗೆ ಜೀರಿಗೆ ಪುಡಿ, 1/2 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ.
ಎಣ್ಣೆ ಹಾಕೋದ್ರಿಂದ ಈ ಒಂದು ಉಪ್ಪು ಖಾರ ಎಲ್ಲ ಅದರ ಮೇಲೆ ನೀಟಾಗಿ ಅಂಟ್ಕೊಳ್ಳುತ್ತೆ. ಆನಂತರ ನಾವು ಹೆಂಚ್ ಮೇಲೆ ಸುಡಲಿಕ್ಕೆ ಈಸಿ ಆಗುತ್ತೆ. ಹೆಂಚನ್ನು ಕೂಡ ಲೈಟಾಗಿ ಗ್ರೀಸ್ ಮಾಡಿಕೊಂಡು ನಂತರ ಈ ಉಪ್ಪು ಖಾರ ಹಚ್ಚಿಟ್ಟಿರೋವಂಥ ಪನ್ನೀರಿನ ಪೀಸಸ್ನ ಹಾಕಿ ಎರಡೂ ಕಡೆಗೂ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸಿ ತೆಕ್ಕೊಂಡ್ರೆ ಆಯಿತು. ಮೇಲಿಂದ ಲೈಟಾಗಿ ಕ್ರಂಚಿ ಆಗಿರುತ್ತೆ, ಕ್ರಿಸ್ಪಿ ಆಗಿರುತ್ತೆ, ಉಪ್ಪು ಖಾರ ಎಲ್ಲ ಅಂಟ್ಕೊಂಡಿರುತ್ತೆ, ಒಳಗಡೆ ಒಂದು ಮೆತ್ತಿಗಿರುವಂಥ ಪನ್ನೀರ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನಾಗಲೇ ಹೇಳ್ದಂಗೆ ಇದನ್ನು ಊಟಕ್ಕೆ ನೆಂಚ್ಕೊಳ್ಳೋಕೆ ಅಷ್ಟೇ ಅಲ್ಲ, ಟೀ ಟೈಮ್ ಸ್ನ್ಯಾಕ್ಸ್ ಥರ ಕೂಡ ನೀವು ಮಾಡ್ಕೊಡ್ಬೋದು. ಈವನ್ ಮಕ್ಕಳಿಗೂ ಕೂಡ ಡಬ್ಬಿಗೆ ಸ್ನ್ಯಾಕ್ಸ್ ಥರ ಮಾಡ್ಕೊಡೋದ್ರಿಂದ ಮಕ್ಕಳಿಗೂ ಹೆಚ್ಚಿನ ಪ್ರೋಟೀನ್ ಸಿಗುವಂಥ ತಿಂಡಿ ಥರನೇ ಇದನ್ನು ನೀವು ಸರ್ವ್ ಮಾಡ್ಬೋದು. ನೋಡಿ, ಎರಡೇ ನಿಮಿಷದಲ್ಲಿ ಪನ್ನೀರಿಂದ ಮಾಡಿರುವಂಥ ಮತ್ತೊಂದು ಸೈಡ್ ಡಿಶ್ ಕೂಡ ರೆಡಿ ಆಯಿತು. ನೆಕ್ಸ್ಟ್ ನಾವಿಲ್ಲಿ ತಿಳಿಸಾರ್ಗೋಸ್ಕರ ಒಗ್ಗರಣೆ ಮಾಡ್ತಿದ್ದೀನಿ. ಇದು ಕೂಡ ತುಂಬ ಫಾಸ್ಟಾಗಿ ಕ್ವಿಕ್ಕಾಗಿ ಆಗುವಂಥ ಒಂದು ಸಾಂಬಾರ್. ಬೇಳೆ ಒಂದು ಬೇಯಿಸಿಟ್ಕೊಂಡಿದ್ರೆ ದಿಢೀರಾಗಿ ನೀವು ಮಾಡ್ಕೋಬೋದು. ಸೊ ಫಸ್ಟ್ ಒಗ್ಗರಣೆ ಮಾಡೋಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ಸಾಸಿವೆ ಜೀರಿಗೆ ಎರಡು ಸಿಡಿದ ನಂತರ 4 ಎಸಳಷ್ಟು ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ 2-3 ಮೆಣಸಿನಕಾಯನ್ನ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ ಖಾರಕ್ಕೋಸ್ಕರ ಒಂದು ಸ್ಪೂನಷ್ಟು ಸಾಂಬಾರ್ ಪೌಡರ್ ಹಾಕಿದ್ದೀನಿ. ನಾವೆಷ್ಟು ಸಾಂಬಾರ್ ಮಾಡ್ತಿದ್ದೀವಿ ಅಂತ ನೋಡಿಕೊಂಡು ನೀವು ಸಾಂಬಾರ್ ಪೌಡರ್ನ ಹೆಚ್ಚು ಕಡಿಮೆ ಹಾಕ್ಕೋಬೋದು. ಸಾಂಬಾರ್ ಪೌಡರ್ ಹಾಕಿ 1 ನಿಮಿಷ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಇಮಿಡಿಯೇಟಾಗಿ ಬೇಯಿಸಿಟ್ಕೊಂಡಿರುವಂಥ ಬೇಳೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಹಾಕ್ಕೋಣ. ಅಷ್ಟೇ, ನಮ್ಗೆ ಎಷ್ಟು ತೆಳ್ಳಗಬೇಕು ಅಂತ ನೋಡಿಕೊಂಡು ನೀವು ಇಲ್ಲಿ ನೀರನ್ನು ಕೂಡ ಹೆಚ್ಚು ಕಡಿಮೆ ಹಾಕ್ಕೋಬೋದು. ಆನಂತರ ರುಚಿಗೆ ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಕುದಿಸ್ಕೋಬೇಕು. ಇದಕ್ಕೆ ಹೆಚ್ಚಿಗೆ ನಾವೇನೋ ಏನೋ ಈರುಳ್ಳಿ ಟೊಮೆಟೊ ಏನೂ ಹಾಕ್ದಿಲ್ದಿರೋ ಕಾರಣ ಒಂದು ಕುದಿ ಬಂದರೆ ಸಾಕು. ಹುಳಿಗೋಸ್ಕರ ಟೊಮೆಟೊ ಆಗಲಿ ಹುಣಸೆಹಣ್ಣಾಗಲಿ ಬಳಸಿಲ್ಲ, ಅದರ ಬದಲಾಗಿ 1/2 ಹೋಳಷ್ಟು ನಿಂಬೆ ರಸ ಹಾಕ್ತಾ ಇದ್ದೀನಿ. ಒಂದು ಕುದಿ ಬಂದ ನಂತರ ಸ್ಟವ್ ಆಫ್ ಮಾಡೋಕ್ಕೂ ಮೊದಲೇ 1/2 ಹೋಳಷ್ಟು ನಿಂಬೆ ರಸ ಹಾಕ್ಕೊಳ್ಳೋದ್ರಿಂದ ಆ ನಿಂಬೆ ಹಣ್ಣಿನ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಹುಳಿನೂ ಸೇರುತ್ತೆ, ಆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಿಂಬೆ ರಸ ಹಾಕಿ ಒಂದು ಸತಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿದ್ರೆ ಆಯಿತು, ತಿಳಿಸಾರು ಕ್ವಿಕ್ಕಾಗಿ ರೆಡಿಯಾಗೇ ಹೋಯಿತು. ಡಯಾಬಿಟಿಸ್ನ 30 ಮಿನಿಟ್ಸ್ ಥಾಲಿ ನಾನು ಇಲ್ಲಿ ರೆಡಿ ಮಾಡಿದ್ದೀನಿ. ಆದಷ್ಟು ಪ್ರೋಟೀನ್ ಹೆಚ್ಚಾಗಿರುವಂಥ ಏನು ಅಡುಗೆಗಳನ್ನೇ ನಾನು ಮಾಡಿದ್ದೀನಿ. ಡಯಾಬಿಟಿಸ್ ಇರೋರಿಗೆ 3 ಗಂಟೆಗೆ ಒಂದು ಸತಿ ಸ್ವಲ್ಪ ತಿನ್ನೋಕ್ಕೆ ಕೊಡ್ತಿರ್ಬೇಕು ಅಂತ ಹೇಳ್ತಾರೆ. ಸೊ ಇಲ್ಲಿ ನಾನು ಮಾಡಿರೋಂಥ ಎಲ್ಲ ರೆಸಿಪೀಸ್ ಸ್ಲೋ ಡೈಜೆಸ್ಟ್ ಆಗುವಂಥದ್ದು. ಸ್ವಲ್ಪ ಹೊತ್ತು ಅವ್ರಿಗೆ ಹೊಟ್ಟೆ ತುಂಬ್ದಂಗಿರುತ್ತೆ, ಪದೇ ಪದೇ ಏನು ತಿನ್ನಬೇಕು ಅಂತ ಅನಿಸಲ್ಲ. ಹಾಗೆ ನಾವು ಮಾಡುವಂಥ ಎಲ್ಲ ಅಡುಗೆಗಳು ಹೆಚ್ಚಾಗಿ ಪ್ರೋಟೀನ್ ನಾರಿನಂಶ ಇರುವಂಥದ್ದು ಇರಬೇಕು. ಜೊತೆಗೆ ತಟ್ಟೆನಲ್ಲಿ ಸರ್ವ್ ಮಾಡುವಾಗ ಕಾಲು ಭಾಗ ಮಾತ್ರ ರೈಸ್ ಅಥವಾ ಚಪಾತಿ ಈ ಥರದ್ದು ಇದ್ದು ಮುಕ್ಕಾಲು ಭಾಗದಷ್ಟು ತಟ್ಟೆ ತರಕಾರಿಗಳು ಪಲ್ಯಗಳನ್ನು ಮೊಸರು ಇಂಥದನ್ನು ಸರ್ವ್ ಮಾಡ್ಬೋದು. ಸೊ ಹೊಸದಾಗಿ ಒಂದು ಸ್ಪ್ರೌಟ್ಸ್ ರೆಸಿಪಿ ಟ್ರೈ ಮಾಡಿದ್ದೀನಿ, ಬನ್ನಿ ಹಸ್ಬೆಂಡ್ಗೆ ಹೇಗೆ ಅನಿಸ್ತು ಅಂತ ಕೇಳೋಣ. ಇತ್ತು ನೋಡಿ ಹೆಂಗಿದೆ ಅಂತ ಸ್ಪ್ರೌಟ್ಸ್. ಎಷ್ಟು ಕಾಲದ ಮೊಳಕೆ ಚೆನ್ನಾಗಿದೆಯಾ? ಹಸ್ಬೆಂಡ್ಗೆ ಊಟಕ್ಕೆ ಬಡಿಸ್ಬಿಟ್ಟು ಕ್ವಿಕ್ಕಾಗಿ ಒಂದು ಸತಿ ಪ್ಲ್ಯಾಟ್ಫಾರ್ಮ್ ಎಲ್ಲ ಕ್ಲೀನ್ ಮಾಡ್ಕೊಂಡಾಯಿತು. ಸ್ವಲ್ಪ ಪಾತ್ರೆಗಳು ತೊಳೆಯೋಕ್ಕಿದೆ, ಆನಂತರ ನಾನು ಬಂದು ಕ್ಲೀನ್ ಮಾಡ್ಕೋತೀನಿ. ಇವತ್ತಿನ ಪ್ಲ್ಯಾನಿಂಗ್ ನಂದಿರೋದು ಬೆಡ್ರೂಮ್ ಕ್ಲೀನಿಂಗ್. ಬನ್ನಿ ಇವತ್ತಿನ ಬೆಡ್ರೂಮ್ ಕ್ಲೀನಿಂಗ್ ನೋಡ್ಕೊಂಬರೋಣ. ಈ ಸರ್ತಿ ವೀಡಿಯೋ ಮಾಡುವಂಥ ಟೈಮಲ್ಲಿ ಕತ್ಲು ನೋಡಿ ಹೇಗಿದೆ, ಲೈಟ್ ಹಾಕ್ಕೊಂಡು ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದ್ದೆ. ಆದರೆ ಅಷ್ಟು ಕತ್ಲಿತ್ತು ಇಷ್ಟು ದಿನ, ಮೋಡ ಇದ್ದಿದ್ದರಿಂದ ಅಷ್ಟು ಬೆಳಕೆ ಬರ್ತಿರಲಿಲ್ಲ ಒಳಗಡೆ. ಇವತ್ತು ಎಷ್ಟು ಬೆಳಕಿದೆ ಅಂದರೆ ಬೆಳಗ್ಗೆ ಎದ್ದಾಗಿಂದನೂ ಅಷ್ಟೇ ಬೆಳಕಿದೆ, ಇವಾಗಲೂ ಅಷ್ಟೇ. ಬಿಸಿಲು ನೋಡಿ ಎಷ್ಟು ಜೋರಾಗಿದೆ ಅಂತ. ಮಧ್ಯಾಹ್ನ ಆಗಿದೆ, ಹಸ್ಬೆಂಡ್ಗೆ ಊಟಕ್ಕೆ ಬಡಿಸ್ಬಿಟ್ಟು ನಂತರ ಇವಾಗ ಇಲ್ಲಿ ರೂಮ್ ಕ್ಲೀನ್ ಮಾಡೋಣ ಅಂತ ಬಂದೆ. ಇಲ್ಲಿ ಏನಿದ್ರೂ ಡಸ್ಟಿಂಗ್ ಅಷ್ಟೇ ನಾನು ಇಲ್ಲಿ ಮಾಡ್ಕೋತೀನಿ, ಇದು ಯಾವುದನ್ನು ವೈಪ್ ಮಾಡೋಂಗಿಲ್ಲ. ಸೊ ಡಸ್ಟಿಂಗ್ ಮಾಡಬೇಕು, ಹಾಗೆ ಬೆಡ್ಶೀಟ್ ಚೇಂಜ್ ಮಾಡಬೇಕು, ಕರ್ಟನ್ ಚೇಂಜ್ ಮಾಡಬೇಕು. ಪ್ರತಿ ಸತಿ ರೂಮ್ಗೆ ಅಂದರೆ ಹಬ್ಬದ ಟೈಮಲ್ಲಿ ಹೊಸ ಕರ್ಟನ್ ಹೊಸ ಬೆಡ್ಶೀಟ್ಸ್ ಎಲ್ಲ ತಂದು ಹಾಕ್ತಿದ್ದೆ. ಈ ಸರ್ತಿ ಯಾವುದಕ್ಕೂ ಇನ್ವೆಸ್ಟ್ ಮಾಡಿಲ್ಲ, ಗೊತ್ತಲ್ಲ ಟೈಟ್ ನಡೀತಾ ಇದೆ ಫೈನಾನ್ಷಿಯಲ್ ಅಂತ. ಹಾಗಾಗಿ ಇರೋದನ್ನೇ ಚೇಂಜ್ ಮಾಡಿ ಈ ರೂಮಿಂದ ಆ ರೂಮ್ಗೆ ಹಾಕ್ತಿದ್ದೀನಿ, ಆ ರೂಮಿಂದು ಈ ಕಡೆ ಹಾಕ್ತಾ ಇದ್ದೀನಿ. 2 ಸೆಟ್ ಇಟ್ಕೊಂಡಿರ್ತೀನಿ ಎಕ್ಸ್ಟ್ರಾ, ನಾನು ಒಂದೊಂದು ರೂಮ್ಗೂ 2 ಎಕ್ಸ್ಟ್ರಾ ಇಟ್ಕೊಂಡಿರ್ತೀನಿ. ಸೊ ಇವಾಗ ಒಗ್ದಿರೋವಂಥದ್ದನ್ನು ವಾಪಸ್ ಹಾಕಿರೋದನ್ನು ಬಿಚ್ಚಿ ವಾಶ್ಗೆ ಹಾಕ್ತಾ ಇದ್ದೀನಿ. ಆ ಥರ ನಾನು ಈಗ ವಾಶ್ ಮಾಡಿದ್ದನ್ನ ಮತ್ತೆ ಇನ್ನೊಂದು ರೂಮ್ಗೆ ಇಲ್ಲಿ ಹಾಕಿರೋದನ್ನ ಇನ್ನೊಂದು ರೂಮ್ಗೆ ಹಾಕೋದು ಆ ಥರ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಈ ಸರ್ತಿ ಥೀಮ್ ಏನು ಇಟ್ಕೊಂಡಿಲ್ಲ, ಕಲರ್ ಕಾಂಬಿನೇಷನ್ ಆಗಲಿ ಯಾವುದಿದೆಯೋ ಅದನ್ನು ಚೇಂಜ್ ಮಾಡಿಕೊಂಡು ನನ್ನ ಒಂದು ಇಂಟೆನ್ಷನ್ ಅಂದರೆ ಕ್ಲೀನ್ ಮಾಡಬೇಕು ಅಷ್ಟೇ. ಇದೆಲ್ಲ ಕೆಳಗಡೆ ಯುಟಿಲಿಟಿ ಏರಿಯಾದಲ್ಲಿ ಇಟ್ಟಿರ್ತೀನಿ, ಕ್ಲೀನಿಂಗ್ ಮಾಡೋಕ್ಕೆ ಬೇಕಾಗಿರುವಂಥದ್ದೆಲ್ಲ. ಬ್ಯಾಸ್ಕೆಟ್ ಕೂಡ ತಂದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದರಲ್ಲಿ ಕೆಲವು ಕ್ಲೀನಿಂಗ್ ಪ್ರಾಡಕ್ಟ್ಸ್ ಕೂಡ ನಾನು ಇಟ್ಕೊಂಡಿದ್ದೀನಿ. ಯಾವುದೇ ರೂಮನ್ನು ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಮೊದಲು ಟಾಪಿಂದ ಕ್ಲೀನ್ ಮಾಡ್ಕೊಂಬಂದರೆ ಡಸ್ಟ್ ಎಲ್ಲ ಕೆಳಗಡೆ ಬೀಳುತ್ತೆ, ಆನಂತರ ಕೆಳಗಡೆದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸೊ ಮೊದಲು ನಾನು ಈ ಗೋಡೆಗಳ ಮೇಲಿರೋದು ಅಥವಾ ಮೂಲೆಗಳಲ್ಲಿರುವಂಥ ಧೂಳು ಅದನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ ಈ ಬ್ರಷ್ನ ನಾನು ಉಪಯೋಗಿಸ್ತೀನಿ. ಇದರಲ್ಲಿ ತುಂಬ ಚೆನ್ನಾಗಿ ನಾವು ಫ್ಯಾನ್ ಹಾಗೆ ಇನ್ನು ಮೂಲೆಯಲ್ಲಿರೋವಂಥ ಜೇಡರ ಬಲೆ ಅಂತ ಏನು ಹೇಳ್ತಾರೆ ಅದು, ಹಾಗೆ ಈ ಸಂಧಿಗಳೆಲ್ಲ ಕ್ಲೀನ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ.
ಇಷ್ಟೊಂದು ಡಸ್ಟ್ ಆ ಫ್ಯಾನ್ ಅಲ್ಲಿ ಇದೆ ಅಂತ ನಾನು ಗೆಸ್ ಕೂಡ ಮಾಡಿರ್ಲಿಲ್ಲ. ಎಷ್ಟು ಚೆನ್ನಾಗಿ ಇದು ಕ್ಲೀನ್ ಮಾಡ್ತಿದೆ ನೋಡಿ. ನೀವು ಈ ತರದೆಲ್ಲ ಡಸ್ಟ್ ಕ್ಲೀನ್ ಮಾಡೋ ಟೈಮ್ ಅಲ್ಲಿ ಮಾಸ್ಕ್ ಹಾಕೊಳ್ಳೋದು ಬೆಸ್ಟ್. ಅದು ಕೂಡ ಎಲ್ಲ ಬಂದು ಈ ಫುಲ್ ಕ್ಯಾಬಿನೆಟ್ಸ್ ಮೇಲೆಲ್ಲ ಹೋಗಿದೆ. ಅದನ್ನ ಒರ್ಸೋಕ್ಕೋಸ್ಕರ ಇದನ್ನ ನಾನು ಬಳಸ್ತೀನಿ. ಇದು ಆಕ್ಚುಲಿ ಮನೆ ಒರೆಸೋ ಅಂತ ಮಾಪ್. ಇದಕ್ಕೆ ಒಂದು ಟವಲ್ ಹಾಕೊಂಡು ಅಥವಾ ಯಾವ್ದಾದ್ರು ಒಂದು ಹಳೆ ಪಿಲ್ಲೋ ಕವರ್ ಹಾಕೊಂಡು ಅದನ್ನ ಧೂಳೆಲ್ಲ ಒರ್ಸ್ಕೋಬಹುದು. ಕಿಚನ್ ಅಲ್ಲಿರೋಂಥ ಲಾಫ್ಟ್ ಆಗಲಿ ಅಥವಾ ಕ್ಯಾಬಿನೆಟ್ಸ್ನಾಗಲಿ ಅಥವಾ ಹೈಟಲ್ಲಿ ಇರೋಂಥ ಈ ರೀತಿಯ ವಾರ್ಡ್ರೋಬ್ಗಳನ್ನೆಲ್ಲ ಒರೆಸಲಿಕ್ಕೆ ಫ್ಲಾಟ್ ಮಾಪ್ ತುಂಬ ಯೂಸ್ ಆಗುತ್ತೆ. ಈ ರೀತಿ ಯಾವುದಾದ್ರು ಒಂದು ಟವಲ್ ಅಥವಾ ಪಿಲ್ಲೋ ಕವರ್ನ ಹಾಕ್ಕೊಂಡು ವೈಪ್ ಮಾಡ್ಕೋಬೋದು. ಇದಕ್ಕೆ ಚೇರ್ ಆಗಲಿ ಲ್ಯಾಡರ್ ಆಗಲಿ ಅವಶ್ಯಕತೆ ಇಲ್ಲ. ಹಾಗೆ ವಿಂಡೋ ಅಥವಾ ಗ್ರಿಲ್ಸ್ನೆಲ್ಲ ಒರೆಸಲಿಕ್ಕೆ ಅಥವಾ ಕ್ಲೀನ್ ಮಾಡಲಿಕ್ಕೆ ಧೂಳೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಬ್ರಷ್ ನಿಮಗೆ ಸಿಗುತ್ತೆ. ಲೋಕಲ್ ಮಾರ್ಕೆಟಲ್ಲಿ ಕೂಡ ಸಿಗುತ್ತೆ. ಇದನ್ನು ನಾನು ಒಂದು ಲೋಕಲ್ ಮಾರ್ಕೆಟಲ್ಲೇ ಬೈ ಮಾಡಿದ್ದೆ. ಈ ಥರದ ವಿಂಡೋಗಳನ್ನು ಕ್ಲೀನ್ ಮಾಡಲಿಕ್ಕೆ ಈ ಬ್ರಷ್ ನಾನು ಉಪಯೋಗಿಸ್ಕೋಬೋದು. ಇದು ವಿಂಡೋಸ್ ಎಲ್ಲ ಕ್ಲೀನ್ ಮಾಡೋಕ್ಕೆ ಬೆಸ್ಟ್, ಯಾಕಂದ್ರೆ ಸಂಧಿಯಲ್ಲೂ ಹೋಗಿ ಕ್ಲೀನ್ ಮಾಡೋಕ್ಕಾಗತ್ತೆ. ಫೋಟೋ ಫ್ರೇಮ್ಸ್ ಹಾಗೆ ಬೆಡ್ ಹತ್ರ ಇರುವಂತಹ ಹೆಡ್ ಬೋರ್ಡ್ ಅನ್ನ ಕ್ಲೀನ್ ಮಾಡಲಿಕ್ಕೆ ಕೈಗೆ ಒಂದು ಮೈಕ್ರೋಫೈಬರ್ ಗ್ಲೌಸ್ ಅನ್ನ ಹಾಕೊಂಡು ವೈಪ್ ಮಾಡ್ತಾ ಇದ್ದೀನಿ. ಈ ರೀತಿ ನಾವು ಏನು ವುಡ್ಡಿನ ಅಂದ್ರೆ ಈ ತರ ಪ್ಲೈವುಡ್ ಅಲ್ಲಿ ಆಲ್ರೆಡಿ ಶೈನ್ ಕೂಡ ಇರುತ್ತೆ, ಸ್ಮೂತ್ ಫಿನಿಶ್ ಕೂಡ ಇರುತ್ತೆ. ಇದಕ್ಕೆ ನಾವು ಯಾವುದೇ ಲಿಕ್ವಿಡ್ ಆಗಲಿ ಸ್ಪ್ರೇ ಆಗಲಿ ಹಾಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಹಾಗೆ ಇದಕ್ಕೆ ಪಾಲಿಷಿಂಗ್ ಕೂಡ ಅವಶ್ಯಕತೆ ಇಲ್ಲ. ಈ ಥರದ ಪ್ಲೈವುಡ್ ಮೇಂಟೆನೆನ್ಸ್ ತುಂಬ ಸುಲಭ. ಒಣಗಿರೋಂಥ ಬಟ್ಟೆನಲ್ಲಿ ಅವಾಗವಾಗ ಧೂಳಿನ ಕ್ಲೀನ್ ಮಾಡಿಕೊಂಡ್ರೆ ಸಾಕು. ಹಾಗಾಗಿ ನಾನು ಇಲ್ಲಿ ಇದನ್ನು ಕ್ಲೀನ್ ಮಾಡಲಿಕ್ಕೆ ಮೈಕ್ರೋಫೈಬರ್ ಗ್ಲೌಸನ್ನು ಉಪಯೋಗಿಸ್ಕೊಂಡಿದ್ದೀನಿ. ಡಸ್ಟಲ್ಲಿ ಸ್ನಾನ ಮಾಡಿಬಿಟ್ಟಿದ್ದೀನಿ ಅಂತ ಅನ್ನಿಸ್ತಿದೆ ನನಗೆ ಇವತ್ತು. ಓಕೆ, ಕ್ಲೀನಿಂಗ್ ಮಾಡೋವಾಗ ಇದೆಲ್ಲ ಇದ್ದಿದ್ದೆ. ಈ ಕ್ಲೀನರ್ ನಾನು ಅಮೆಝಾನ್ ಇಂದ ತರಿಸಿದ್ದೆ. ಒಂದ್ ಪೇರ್ ಸಿಗುತ್ತೆ, ಅಂದ್ರೆ ಎರಡ್ ಸಿಗುತ್ತೆ ನಿಮ್ಗೆ, ಒಂದ್ ಜೊತೆ ನೀವು ತಗೋಬೇಕು. ಇದ್ರಲ್ಲಿ ಹೇಗೆ ಅಂದ್ರೆ ಒಂದ್ ಸೈಡ್ ಬ್ರಷ್ ಇರುತ್ತೆ, ಕಾಣಿಸ್ತಾ ಇದೆಯಾ, ಇನ್ನೊಂದ್ ಸೈಡ್ ಬ್ಲೇಡ್ ಇರುತ್ತೆ. ಇದ್ ಹೇಗೆ ಅಂದ್ರೆ ಬಟ್ಟೆಗಳ ಮೇಲೆ ಉಂಡೆ ಉಂಡೆ ಹೇಳುತ್ತೆ ನೋಡಿ. ಇದನ್ನ ಕ್ಲೀನ್ ಅಂದ್ರೆ ಹೀಗೆ ಉಂಡೆಗಳಿದ್ರು ಕೂಡ ಇದು ತುಂಬಾ ಚೆನ್ನಾಗಿ ಕ್ಲೀನ್ ಮಾಡುತ್ತೆ. ಅಷ್ಟೇ ಅಲ್ಲ, ಸ್ನೂಫಿ ಫರ್ ಈ ತರದ ಫರ್ ಕ್ಲೀನ್ ಮಾಡ್ಲಿಕ್ಕೂ ಚೆನ್ನಾಗಿದೆ. ಇದು ಸೋಫಾನು ಕ್ಲೀನ್ ಮಾಡ್ಬೋದು, ಬಟ್ಟೆ ಮೇಲೆ ಇರುವಂತ ಉಂಡೆಗಳನ್ನ ಕ್ಲೀನ್ ಮಾಡ್ಬೋದು. ಹಾಗೆ ಇದು ಕೂಡ ನಾನೇನು ಹೇಳಿದೆ ನಿನ್ನೆ ಹಾಲಲ್ಲಿ ತೋರಿಸಿದೆ, ಐಕೆ ಹಾಲಲ್ಲಿ, ಇದ್ರ ಒಳಗಡೆ ನೋಡಿ ಇದು ಹೀಗಿರುತ್ತೆ. ಇದ್ರ ಒಳಗಡೆ ಇದು ಗ್ಲೂ ಇರೋವಂಥ ಟೇಪ್ ಇದೆ. ನಾನು ನಿಮಗೆ ಒಂದು ಕ್ಲೀನ್ ಮಾಡಿ ತೋರಿಸ್ತೀನಿ ಇದು ಹೇಗೆ ಕ್ಲೀನ್ ಮಾಡ್ಬೋದು ಅಂತ. ಇದು ಸೋಫಾ, ಹಾಗೆ ನೀವೇನು ಮೆಶ್ ಹಾಕ್ಸಿರ್ತಿರಲ್ಲ ಸೊಳ್ಳೆ ಬರಬಾರ್ದು ಅಂತ ಮೆಶ್, ಆ ಮೆಶ್ನ ಕೂಡ ಇದರಲ್ಲಿ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನೀಗ ಬೆಡ್ ಮೇಲೆ ಇದನ್ನ ಕ್ಲೀನ್ ಮಾಡಿ ತೋರಿಸ್ತೀನಿ. ಇನ್ನಂತೂ ತುಂಬಾನೇ ಧೂಳಿದೆ ಫ್ಯಾನ್ದೆಲ್ಲ, ಒಂದ್ಸತಿ ಇದರಲ್ಲಿ ಟ್ರೈ ಮಾಡೋಣ. ನೋಡಿ ಫಸ್ಟ್ ಇದೆ ಶೀಟ್ ಹೇಗಿದೆ, ಹೀಗಿದ್ದು ಇವಾಗ ಹೀಗಾಗಿದೆ, ಅಂದ್ರೆ ಅಷ್ಟು ಧೂಳು ಇದರಲ್ಲಿ ಕಲೆಕ್ಟ್ ಆಗಿದೆ. ಹೀಗೆ ಒಂದೊಂದೇ ಶೀಟನ್ನ ನೀವು ತೆಗೆದ್ಬಿಟ್ಟು ಮತ್ತೆ ರೀಯೂಸ್ ಮಾಡ್ಕೋಬಹುದು. ಎಷ್ಟು ಡಸ್ಟ್ ಕಲೆಕ್ಟ್ ಆಗಿದೆ ಅಂತ, 99 ರುಪೀಸ್ಗೆ ವರ್ತ್ ಅಲ್ವಾ? ಎಷ್ಟೊಂದು ಶೀಟ್ಸ್ ಇರುತ್ತೆ ಇದರಲ್ಲಿ, ಸೋಫಾ ಕ್ಲೀನ್ ಮಾಡಲಿಕ್ಕೆ, ಬೆಡ್ ಕ್ಲೀನ್ ಮಾಡಲಿಕ್ಕೆ, ಇಂಥದಕ್ಕೆಲ್ಲ ಡಸ್ಟ್ನ ಎಲ್ಲ ಎಲ್ಲೆಲ್ಲಿ ಡಸ್ಟ್ ಇರುತ್ತೆ ಅದನ್ನ ಕ್ಲೀನ್ ಮಾಡಲಿಕ್ಕೆ ಈ ರೀತಿ ನೀವು ಇದನ್ನ ರೀಯೂಸ್ ತರ ಮಾಡ್ಕೋಬಹುದು. ಒಂದೊಂದು ಶೀಟ್ ತೆಗಿತಾ ಹೋದ್ರೆ ಈ ರೀತಿ ಗಮ್ ಇರುವಂತ ನೆಕ್ಸ್ಟ್ ಶೀಟ್ ಇದ್ರಲ್ಲಿ ಸಿಗ್ತಾ ಹೋಗುತ್ತೆ, ಮತ್ತೆ ನೀವು ಅದನ್ನ ಕ್ಲೀನ್ ಮಾಡಲಿಕ್ಕೆ ಉಪಯೋಗಿಸ್ಕೋಬಹುದು. ಸೊ ಇದಷ್ಟೇ ಅಲ್ಲದೆ ಇನ್ನೊಂದು ನಾನು ನಿಮಗೆ ತೋರಿಸ್ತೀನಿ ಬೆಡ್ ಕ್ಲೀನ್ ಮಾಡಲಿಕ್ಕೆ ಈಸಿ ಇರುವಂತ ಮತ್ತೊಂದು ವೇ ಯಾವುದು ಅಂತ. ಈ ಬ್ರಷ್ ಕೂಡ ಬೆಡ್ ಕ್ಲೀನ್ ಮಾಡಲಿಕ್ಕೆ, ಕಾರ್ಪೆಟ್ ಕ್ಲೀನ್ ಮಾಡಲಿಕ್ಕೆ, ಸೋಫಾ ಕ್ಲೀನ್ ಮಾಡಲಿಕ್ಕೆ ಅಷ್ಟೇ ಯೂಸ್ ಆಗುತ್ತೆ ಬ್ರಷ್ ಇರೋದು. ನಾವು ಇದನ್ನ ರಿಮೂವ್ ಮಾಡ್ಕೋಬಹುದು. ಇದಕ್ಕೆ ಕೂದಲಾಗ್ಲಿ ದಾರ ಆಗ್ಲಿ ಸಿಕ್ಕಾಕೊಂಡಾಗ ನೋಡಿ ದಾರ ಸಿಕ್ಕಾಕೊಂಡಿದೆ. ಈ ಬ್ರಷ್ನ ರಿಮೂವ್ ಮಾಡಿ ಮತ್ತೆ ಕ್ಲೀನ್ ಮಾಡಿಕೊಂಡು ಮತ್ತೆ ನೀವು ಅದಕ್ಕೆ ಹಾಕೊಂಡು ಉಪಯೋಗಿಸ್ಕೋಬಹುದು. ಇದರಲ್ಲಿರುವಂತಹ ಡಸ್ಟ್ ಏನೇ ಇದ್ರೂ ಇದ್ರ ಒಳಗಡೆ ಬಂದು ಕಲೆಕ್ಟ್ ಆಗುತ್ತೆ. ಮತ್ತೆ ನೀವು ಇದನ್ನ ಕ್ಲೀನ್ ಮಾಡಿಕೊಂಡು ಮಾಮೂಲಿ ಹಾಗೆ ನಾವು ಬಟ್ಟೆ ಉಜ್ಜುವಂತ ಬ್ರಷ್ ಹೆಂಗ್ ಉಪಯೋಗಿಸಿಲ್ಲ ಹಾಗೆ ಇಲ್ಲಿ ಇಟ್ಕೊಳಕ್ಕೆ ಇಲ್ಲಿ ಹೋಲ್ಡರ್ ತರ ಇರುತ್ತೆ, ಹೀಗೆ ಓಪನ್ ಆಗುತ್ತೆ, ಇಲ್ಲ ಕ್ಲೋಸ್ ಆಗುತ್ತೆ ನೋಡಿ. ಹಿಂಗೆ ನಮ್ಗಿಲ್ಲಿ ಬಟ್ಟೆ ಉಜ್ಜೋ ಬ್ರಷ್ ಇಟ್ಕೊಳ್ಳೋದು, ಹಾಗೆ ಇಟ್ಕೊಂಡು ನಾವು ಬೆಡ್ನ ಕ್ಲೀನ್ ಮಾಡ್ಕೋಬಹುದು. ಈಗೇನು ನಾನು ನಿಮ್ಗೆ ತೋರಿಸ್ತೆ ಅದೇ ರೀತಿ ಇದರಲ್ಲೂ ಕೂಡ ತುಂಬಾ ಸಣ್ಣ ಸಣ್ಣ ಡಸ್ಟ್ ಪಾರ್ಟಿಕಲ್ ಕೂಡ ಇದರಲ್ಲಿ ಕಲೆಕ್ಟ್ ಆಗುತ್ತೆ. ತೋರಿಸ್ತೀನಿ ಬನ್ನಿ. ಹೌದು
ಅಂತ ನಾನು ಅನ್ಕೋತೀನಿ. ಇವತ್ತಿನ ವಿಡಿಯೋದಲ್ಲಿ 4 AM ಬಿರಿಯಾನಿ, 3:30 ಅಷ್ಟೊತ್ತಿನ 4 AM ಬಿರಿಯಾನಿ ಅಂತ ಒಂದು ಶಾಪ್ ಏನಾದ್ರೆ ಓಪನ್ ಆಗಿದೆ. ಅಲ್ಲಿ ಬಿರಿಯಾನಿ ತಿನ್ನೋಕೆ ಅಂತ 3:30 ಎದ್ದು ಹೋಗಿರೋದು. ಕಣ್ಣ ನಿದ್ದೆ ಬರ್ತಾ ಇದೆ. ನನ್ಗಲ್ಲ ನಿಂಗೆ ಇವಾಗ ಹೇಳ್ತಿರೋದ, ಕಣ್ಣು ನೋಡಿ ಹೆಂಗ್ ಮಾಡ್ಕೊಂಡಿದ್ಯಾ ಹಿಂಗಾಯ್ತಾ ಎಷ್ಟು ಗುದುಗುಳಿತ್ತು ಗೊತ್ತಾ ಅಷ್ಟೊತ್ತದ್ರಲ್ಲಿ ಹಾಲಲ್ಲಿ ಎಷ್ಟು ದಿನದಿಂದ ಕ್ಲೀನೇ ಮಾಡಿರ್ಲಿಲ್ಲ. ನೋಡಿದ್ರಲ್ಲ ಈ ಎರಡು ಪ್ರಾಡಕ್ಟ್ ಬೆಡ್ ಕ್ಲೀನ್ ಮಾಡ್ಲಿಕ್ಕೆ ಎಷ್ಟು ಹೆಲ್ಪ್ ಆಗುತ್ತೆ ಅಂತ. ತುಂಬಾ ಪುಟ್ ಮಕ್ಕಳು ಅಂದ್ರೆ ಇನ್ನೂ ಅವ್ರಿಗೆ ನಡಿಯಕ್ಕೆ ಬರಲ್ಲ, ಆದ್ರೆ ಬೆಡ್ ಮೇಲೆ ಹೊರಳಾಡ್ತಿರ್ತಾರೆ, ಅಂತ ಮಕ್ಕಳಿಗೆ ಸಣ್ಣ ಸಣ್ಣ ಡಸ್ಟ್ ಪಾರ್ಟಿಕಲ್ ಕೂಡ ತುಂಬಾ ಎಫೆಕ್ಟ್ ಮಾಡುತ್ತೆ. ಡಸ್ಟ್ ಏನೋ ಅಲರ್ಜಿ ಆಗುವಂಥದ್ದು, ಅಸ್ತಮಾ ಇದೆಲ್ಲ ಬರೋದೇ ರೀಸನ್ ಧೂಳಿಂದ. ಮಲ್ಕೊಳ್ಳುವಂಥ ಬೆಡ್ ನೀಟಾಗಿಲ್ಲ ಅಂದ್ರೆ ನಿದ್ದೆ ಕೂಡ ಸರಿಯಾಗಿ ಬರಲ್ಲ. ಸೊ ಎವ್ರಿ ಡೇ ಒಂದ್ಸತಿ ನೀವು ಬೆಡ್ ಶೀಟ್ 2-3 ದಿನಕ್ಕೆ ಒಂದ್ಸತಿ ಚೇಂಜ್ ಮಾಡಿದ್ರು ಕೂಡ ಒಂದಿನ ಡಸ್ಟಿಂಗ್ ಮಾಡಿಕೊಂಡ್ರೆ ಎಷ್ಟೋ ಕ್ಲೀನ್ ಆಗುತ್ತೆ. ಹಾಗೆ ವಿಂಡೋ ಪಕ್ಕದಲ್ಲಿ ಬೆಡ್ಡಿದ್ರಂತೂ ತುಂಬಾನೇ ಜಾಸ್ತಿ ಡಸ್ಟ್ ಕಲೆಕ್ಟ್ ಆಗುತ್ತೆ. ನೀವು ನೋಡ್ತಿದ್ರಲ್ಲ ಎಷ್ಟೊಂದು ಧೂಳು ಇತ್ತು ಅಂತ. ಇಷ್ಟು ಧೂಳು ಕ್ಲೀನ್ ಮಾಡಿದ್ರು ಕೂಡ ಇನ್ನೂ ಧೂಳು ಇದೆ. ನಾವು ಇನ್ನೂ ಡೀಪ್ ಕ್ಲೀನ್ ಮಾಡಬೇಕು ಬೆಡ್ಡನ್ನ ಅಂತಂದ್ರೆ. ಬೆಡ್ಡನ್ನ ವಾಶ್ ಮಾಡೋಕ್ಕಂತೂ ಆಗಲ್ಲ, ಬಿಸಿಲಿರುವಾಗ ಬಿಸಿಲಿಗೆ ಹಾಕ್ಬೋದು. ಬೈ ಚಾನ್ಸ್ ನಿಮಗೆ ಬಿಸಿಲು ಇರಲಿಲ್ಲ ಅಂತಂದ್ರೆ ಅಪಾರ್ಟ್ಮೆಂಟಲ್ಲಿರೋರಿಗೆ ಬೆಡ್ಡೆಲ್ಲ ತೊಗೊಂಡೋಗಿ ಒಣಗಾಕುವಷ್ಟು ಇನ್ನು ಅವಕಾಶಗಳಿರಲ್ಲ. ಅಂಥವ್ರಿಗೆ ಅಂತಂದ್ರೆ ಬೇಕಿಂಗ್ ಸೋಡಾ ಇಸ್ ಬೆಸ್ಟ್. ಬೇಕಿಂಗ್ ಸೋಡಾ ನೈಟಲ್ಲೇ ಹಾಕಿ ಬಿಟ್ಬಿಟ್ಟು ನೆಕ್ಸ್ಟ್ ಡೇ ನೀವು ಅದನ್ನು ಕ್ಲೀನ್ ಮಾಡಿಕೊಂಡ್ರು ಸಾಕು. ಇಲ್ಲ ಅಂತಂದ್ರೆ ಈ ಥರದನ್ನ ನೀವು ಬೆಡ್ ಕ್ಲೀನ್ ಮಾಡಲಿಕ್ಕೆ ಉಪಯೋಗಿಸ್ಕೋಬಹುದು. ತುಂಬ ಚೆನ್ನಾಗಿ ಡಸ್ಟ್ ಕ್ಲೀನ್ ಮಾಡಲಿಕ್ಕೆ ಇದು ಯೂಸ್ ಆಗುತ್ತೆ. ಇದ್ರ ಬೇಕಿಂಗ್ ಸೋಡಾ ಮತ್ತೆ ಬೆಸ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅದೆರಡೂ ನಾನು ತರಿಸಿದ್ದು ಅಮೆಝಾನಿಂದ, ಆದರೆ ಇದನ್ನು ತರಿಸಿದ್ದು ಐಕಿಯಿಂದ. ಸೊ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿ. ಮಕ್ಕಳು ತುಂಬ ಚಿಕ್ಕವರಿದ್ದಾಗ ವಾರದಲ್ಲಿ 2 ದಿನ ಅಥವಾ 3 ದಿನ ನಾನು ಬೆಡ್ ಸ್ಪ್ರೆಡ್ ಚೇಂಜ್ ಮಾಡೋದು, ಪಿಲ್ಲೋ ಕವರ್ ಚೇಂಜ್ ಮಾಡೋದು ಇಲ್ಲ ಮಾಡ್ತಾ ಇದ್ದೆ. ಹಾಗೆ ನಾವು ಮಲಗಿದಂಥ ಟೈಮಲ್ಲಿ ಕೂಡ ನಮ್ಮ ದೇಹದಿಂದ ಸ್ವೆಟ್, ಹಾಗೆ ಡ್ಯಾಂಡ್ರಫ್, ಕೂದಲು ಇದೆಲ್ಲ ಬೆಡ್ ಮೇಲೆ ಬಿದ್ದಿರುತ್ತೆ. ಅನ್ಹೈಜಿನಿಕ್ ಆಗಿರುವಂಥ ಜಾಗದಲ್ಲಿ ಖಂಡಿತ ಯಾರಿಗೂ ನಿದ್ದೆ ಬರಲ್ಲ. ಚೆನ್ನಾಗಿ ನಿದ್ದೆ ಮಾಡಿ ನೆಕ್ಸ್ಟ್ ಡೇ ಎದ್ದು ಹೋಗಿ ಆ್ಯಕ್ಟಿವ್ ಆಗಿ ನಾವು ಕೆಲಸ ಮಾಡಬೇಕು ಅಂದರೆ ನಮ್ಮ ದೇಹಕ್ಕೆ ಅಷ್ಟೇ ರೆಸ್ಟ್ ಬೇಕು. ರೆಸ್ಟ್ ಮಾಡುವಂಥ ಜಾಗನ ಹೈಜಿನಿಕ್ ಆಗಿ ಇಟ್ಕೊಂಡ್ರೆ ಮಾತ್ರ ನಾವು ನಿದ್ದೆ ಚೆನ್ನಾಗಿ ಮಾಡಲಿಕ್ಕೆ ಸಾಧ್ಯ. ವಾರಕ್ಕೊಂದ್ಸರ್ತಿ ಈ ರೀತಿ ಡಸ್ಟಿಂಗ್ ಎಲ್ಲ ಮಾಡಿಕೊಂಡು ಬೆಡ್ ಸ್ಪ್ರೆಡ್ ಚೇಂಜ್ ಮಾಡಿ, ತಿಂಗಳಿಗೊಂದ್ಸರ್ತಿ ಕರ್ಟನ್ ಎಲ್ಲ ಚೇಂಜ್ ಮಾಡಿ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಒಂದು ಜಾಗ ಆಗಿ ನಮ್ಮ ಬೆಡ್ರೂಮ್ನ ಅರೇಂಜ್ ಮಾಡಿ ಇಟ್ಕೊಂಡ್ರೆ ಖಂಡಿತ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. ಸೊ ಕರ್ಟನ್ ಎಲ್ಲ ಚೇಂಜ್ ಮಾಡಿ ಕಸ ಗುಡಿಸ್ಲಿಕ್ಕೆ ಪ್ರಿಯ ಲಾಸ್ಟಲ್ಲಿ ಬಂದು ಹೆಲ್ಪ್ ಮಾಡಲು. ಇದಿಷ್ಟು ಇವತ್ತಿನ ನಮ್ಮ ಮಾಸ್ಟರ್ ಬೆಡ್ರೂಮ್ ಡೀಪ್ ಕ್ಲೀನಿಂಗ್ ನಾವು ಇವತ್ತು ಮಾಡಿ ಮುಗಿಸಿದ್ದೀವಿ. ಫೈನಲಿ ಇವಾಗ ಬೆಡ್ರೂಮ್ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಂಡು ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವ್ಲಾಗ್ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹೊಸಬ್ರೆಲ್ಲ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತಿನ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ನೋಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವ್ಲಾಗ್ ಜೊತೆಗೆ. ನಾನಿವತ್ತು ರೂಮಲ್ಲಿ ಕ್ಲೀನಿಂಗ್ ಮಾಡಲಿಕ್ಕೆ ಏನೇನೆಲ್ಲ ಪ್ರಾಡಕ್ಟ್ ಬಳಸಿದೆ ಆ ಎಲ್ಲ ಪ್ರಾಡಕ್ಟ್ ಸಾಧ್ಯ ಆದಷ್ಟು ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡಿ. ಸೊ ಹೋಗ್ಬಲ್ಲಾ.